Hi guys, welcome back to my channel Raksha Foodies Kitchen and Vlog. Namaskara Vikshakare. So ivattina recipe bandu mention kindly end guy heg madodu anno recipe na nim jothe share maartta idini banni hagidre inyaktada notkon barana alva. ಮೊದಲಿಗೆ ಈ ರೀತಿ ಇದನ್ನು ಬ್ಯಾಡಗಿ ಮೆಣಸಿನಕಾಯಿ ಥರ ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ ಸಣ್ಣದಾಗಿ ಉದ್ದಗಿರುತ್ತೆ ಇದು. ಸೊ ಈ ಮೆಣಸಿನಕಾಯಿನಲ್ಲಿ ಇವತ್ತು ಎಣ್ಗಾಯಿ ಮಾಡಿರೋದು. ಸೊ ಇದನ್ನು ಕಟ್ ಮಾಡೋ ವಿಧಾನ ಇದನ್ನು ಸೇಮ್ ನಾವು ಬದನೆಕಾಯಿನ ಹೇಗೆ ನಾಲ್ಕು ಭಾಗ ಆಗಿ ಕಟ್ ಮಾಡ್ತೀವಲ್ಲ ಅದೇ ರೀತಿ ಇದು ಸ್ವಲ್ಪ ನೋಡ್ತಾ ಇರ್ಬೋದಲ್ಲ ಒಂದು ಅರ್ಧ ಇದನ್ನು ಕಟ್ ಮಾಡ್ಬೋದು ಈ ರೀತಿ ಫುಲ್ ಇದನ್ನು ಕಟ್ ಮಾಡೋಂಗಿಲ್ಲ. ಸೇಮ್ ನಾವು ಸ್ಟಫಿಂಗಿಗೆ ಹೆಂಗೆ ಮಾಡ್ತೀವೋ ಅದೇ ರೀತಿನೇ. ಆರ್ ಎಲ್ಸ್ ಇದು ಬೇಡ ಅಂದರೆ ನೀವು ಚಿಕ್ಕ ಚಿಕ್ಕದಾಗ ಕೂಡ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲನೂ ನಾವು ಕಟ್ ಮಾಡಿ ಇಟ್ಕೊಂಡಿರೋದು. ಸೊ ಆಂಟಿ ಲಾಸ್ಟ್ ಟೈಮು ಬದನೆಕಾಯಿ ಎಣ್ಗಾಯಿ ರೆಸಿಪಿ ಶೇರ್ ಮಾಡಿದ್ರಲ್ಲ ಸೊ ಅವ್ರ ಹತ್ರನೇ ಇವಾಗ ಇನ್ನೂ ಒಂದು ಇದೊಂದು ಕರಿ ಎಕ್ಸ್ಟ್ರಾ ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಇದಕ್ಕೆ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಒಟ್ಟಿಗೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೇನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಂದ್ಬಿಡೋಣ ಅಲ್ವಾ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಕಡಲೆಕಾಯಿ ಬೀಜ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಇದಿಷ್ಟು ಸೇಮ್ ಎಣ್ಗಾಯಿಗೆ ಏನೇನು ಹಾಕಿದೀವೋ ಅದೇ ಪ್ರೊಸೀಜರೇ. ಮೊದಲಿಗೆ ಇಲ್ಲಿ ಬಾಣಲಿಗೆ ಒಂದು ಸ್ವಲ್ಪ ಕಡಲೆ ಬೀಜನ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಮೀಡಿಯಂ ಫ್ಲೇಮಲ್ಲೇ ನಿಧಾನಕ್ಕೆ ಹುರಿಬೇಕಷ್ಟೇ. ಇದರಲ್ಲಿ ಎರಡು ಪದಾರ್ಥನ ಹುರಿದ್ರೆ ಸಾಕು. ಆ ನಂತರ ಇಲ್ಲಿ ನಾನು ಬಿಳಿ ಎಳ್ಳನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಎರಡು ಟೇಬಲ್ ಸ್ಪೂನಷ್ಟು. ಸೊ ಎಳ್ಳು ಈಗ ಸಿಡಿತಾ ಇದೆ ನೋಡ್ತಾ ಇರ್ಬೋದು. ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿ ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಕಡಲೆಪಪ್ಪು, ಒಂದು ಈರುಳ್ಳಿ, ಎರಡು ಇಲ್ಕು ಬೆಳ್ಳುಳ್ಳಿ, ಹಾಗೆ ಒಂದು ಹೋಳ್ನಷ್ಟು ತೆಂಗಿನಕಾಯಿ ತುರಿ, ಒಂದೇ ಒಂದು ಸ್ವಲ್ಪ ಬೆಲ್ಲ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡಿದ್ನಲ್ಲ ಸೊ ಅದೇ ಸಾಂಬಾರ್ ಪುಡಿ. ಸೊ ಅದನ್ನು ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ಅಷ್ಟರೊಳಗಡೆ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಡೋಣ. ಈಗ ಕುಕ್ಕರ್ ಎಣ್ಣೆ ಕಾದ ನಂತರ ಇಲ್ಲಿ ಒಂದು ಸ್ವಲ್ಪ ಸಾಸಿವೆ. ಸೊ ಸಾಸಿವೆ ಸಿಡಿದ ನಂತರ ಕರಿಬೇವು. ಆ ನಂತರ ಇಲ್ಲಿ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಹುದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು. ಅದನ್ನು ರುಬ್ಲಿಕ್ಕೆ ನಾವು ಒಂದು ಹಾಕಿದ್ವಿ, ಈಗ ಒಗ್ಗರಣೆಗೆ ಎರಡನ್ನು ಹಾಕಿದ್ದೀವಿ. ಸೊ ಚಿಕ್ಕ ಈರುಳ್ಳಿ ಆಗಿದ್ರೆ ಒಂದು ಮೂರರಿಂದ ನಾಲ್ಕು ನೀವು ಯೂಸ್ ಮಾಡ್ಕೋಬೋದು. ಸೊ ಈಗ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆ ನಂತರ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಿದ್ದ ಹಾಗೆಯೇ ಮೆಣಸಿನಕಾಯಿನ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಮೆಣಸಿನಕಾಯಿನ ಈಗ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಸ್ಟಫಿಂಗಾಗಿ ಕೂಡ ನೀವು ಸ್ಟಫ್ ಮಾಡಿಬಿಟ್ಟು ಆ ಮಸಾಲೆನ ಹಂಗು ಕೂಡ ಹಾಕ್ಬೋದು. ಸೊ ಈ ರೀತಿ ಕೂಡ ಹಾಕ್ಬೋದು. ಈ ರುಬ್ಬಿರೋ ಅಂಥ ಮಿಶ್ರಣನ ನಾವು ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಈಗ ಸೊ ಈಗ ಮಿಕ್ಸ್ ಆಗಿದ್ದೆಲ್ಲ ಆಗಿದೆ. ಈಗ ನೆಕ್ಸ್ಟು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ವಿಸಲ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಇದು ಕುಕ್ಕರ್ ಒಂದು ವಿಸಲ್ ಬರಲಿ, ಈಗ ಆಗಿದೆ. ಈಗ ನೋಡೋಣ ಹೇಗಾಗಿದೆ ಅಂತ. ಎಸ್, ಯಮ್ಮಿ, ತುಂಬಾ ರುಚಿಯಾಗಿತ್ತು. ಸೊ ಗೈಸ್, ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಎಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.